ತಾಯಿ ರೇಷ್ಮೆ ಶಿರ ಅಡ ಇಟ್ಟು ಕುಡಿದ್ವಿ ನಾವು, ತಾಯಿ ಮಾಂಗಲ್ಯ ಕಳ್ತನ ಮಾಡಿ ಕುಡಿದ್ವಿ. ಈ ಥರ ಮನೆಯಲ್ಲಿ ಸೇರಿಸಲ್ಲ. ನಾನು ಬೀದಿಗೆ ಬಂದೆ, ತುಂಬ ಚಟಗಳಲ್ಲಿದ್ದೆ, ರೌಡಿಸಮ್ ಮಾಡೋದು, ಹೊಡೋದು, ಪಡೋದು, ಕಳ್ತನ ಮಾಡೋದು, ದೌರ್ಜನ್ಯ ಮಾಡೋದು. ಚಿಕ್ಕ ವಯಸ್ಸಲ್ಲಿ ಶೋಕಿಗಾಗಿ ಎಣ್ಣೆ ಹೊಡಿಯೋಕ್ಕಾಗಿ ದುಡ್ಡು ಬೇಕು. ಡೀಸೆಲ್ಗೆ ಒಂದು ತಿಂಗಳಿಗೆ ನನಗೆ ಒಂದು ವಾರಕ್ಕೆ 200 ಲೀಟ್ರ್ ವಾರಕ್ಕೆ 4 ಬ್ಯಾರಲ್ ಡೀಸೆಲ್ ಆಗುತ್ತೆ. ಮಡ್ರಾಸಲ್ಲಿ ಜುಡಿಷಿಯನ್ ಜೈಲಲ್ಲಿದ್ದೆ. ಅದು ಕರ್ಕೊಂಡು ಅಲ್ಲಿ ಕೂಡ ಹಂಗೆ ಕಳ್ತನ ಮಾಡಿದೆ. 20,000 ಜನ ನಮ್ಮಲ್ಲಿ ಬಂದು ತೀರ್ಕೊಂಡಿರೋ ಮಾತ್ರ 9,000 ಜನ ಮೇಲೆ. 80 ಲಕ್ಷ ರೂಪಾಯಿದು ಜಾಗ್ವಾರ್ ಕಾರು, ಬೇರೆ 7,000 ಕಿಲೋಮೀಟರ್ ಓಡಿಸಿದ್ದಾರೆ, ಹೊಸ ಕಾರು. ನಿಂದು ಕೊಟ್ಬಿಡ್ತೀನಿ ರಾಜ. ಹೌದು, ಅದು ಈಗ ಪೇಷಂಟ್ ಅಲ್ಲಿ ಇದ್ದಾರಂತ ನಮ್ಗೆ ಯಾವಾಗಲೂ ಕರೆ ಬರುತ್ತೆ, ಫೋನ್ ಮಾಡ್ತಾರೆ. ಆಮೇಲೆ ನಾವು ನಂಬಲ್ಲ, ಯಾಕಂದ್ರೆ ಅವ್ರ ಮನೆಯವರು ನಮ್ಮ ಹತ್ರ ಬಿಟ್ಬಿಡ್ತಾರೆ. ಅದಕ್ಕೆ ವಾಟ್ಸಪ್ಪಲ್ಲಿ ಕಳಿಸಿಂತೆ, ವಾಟ್ಸಪ್ಪಲ್ಲಿ ಕಳಿಸಿ ಅಂತ ಹೇಳಿದ್ರು. ಚೆಕ್ ಮಾಡಿದ ಮೇಲೆ ಖಂಡಿತ ಅವನು ನಿಜವಾಗ್ಲೂ ನಮ್ಗೆ ಇದು ಬೇಕು ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇದು ನಮ್ಮ ಗಾಡಿ ಅದ್ಗಾಡಿ ಡೀಸೆಲ್ಗೆ ಒಂದು ತಿಂಗಳಿಗೆ ನನಗೆ ಒಂದು ವಾರಕ್ಕೆ 200 ಲೀಟ್ರ್ ವಾರಕ್ಕೆ 4 ಬ್ಯಾರಲ್ ಡೀಸೆಲ್ ಆಗುತ್ತೆ. ಹ್ಞೂ, ಇದು ನಮ್ಮದು ನೀರಿದು ಟ್ಯಾಂಕರು. ಹಾಂ, ಈಗ ಪರವಾಗಿಲ್ಲ. ಫಸ್ಟು ನಮಗೆ ತಿಂಗಳಿಗೆ 50,000 ಎಲ್ಲ ಕಟ್ತಾ ಇದೆ ನೀರಿಗೆ ಲೋಡ್. ಈಗ ನಮ್ಗೆ ಫೋನ್ ಬಂತಲ್ಲ, ನಾವು ಅಂತ ಫೋನಿಂದ ನಾವು ಈಗ ಲೊಕೇಶನ್ ಶೇರ್ ಮಾಡ್ಕೊಂಡು ಹೋಗ್ತೀವಿ, ಪೇಷಂಟ್ ರೆಸ್ಕ್ಯೂ ಮಾಡ್ಕೊಂಡು ಬರ್ತೀವಿ. ಜಾಸ್ತಿ ಪೊಲೀಸ್ನವ್ರು ತರ್ತಾರೆ, ಅವರೇ ತರ್ತಾರೆ. ಆಮೇಲೆ 108 ಆ್ಯಂಬುಲೆನ್ಸ್ ತರ್ತದೆ, ನಿರಾಶ್ರಿತರ ಪರಿಹಾರ ಕೇಂದ್ರ ಬರುತ್ತೆ ಕರ್ನಾಟಕ, ಆಮೇಲೆ ಸರ್ಕಾರಿ ಆಸ್ಪತ್ರೆ ಅವರೇ ತಂದು ಬಿಡ್ತಾರೆ ನಮಗೆ. ಹಂಗೆ ಇಲ್ಲ, ವಾರಕ್ಕೆ 5 ಜನ, ಸಡನ್ನಾಗಿ ಒಂದೇ ದಿನದಲ್ಲಿ 5 ಜನ, ಒಂದೇ ದಿನದಲ್ಲಿ 20 ಜನ ರೆಸ್ಕ್ಯೂ ಮಾಡ್ತೀವಿ ಆ ಥರ. ಒಂದು 40 ಜನ ಇರ್ತಾರೆ. 40 ಜನದಲ್ಲಿ 40 ಜನ ಸ್ಟಾಫ್ ಇಲ್ಲ. ಅದ್ರಲ್ಲಿ 40 ಜನ ಅಂದರೆ 100 ಜನ ಮೇಲೆ ಇರ್ತಾರೆ. ಅಫಿಷಿಯಲ್ ಸ್ಟಾಫ್ಸ್ ಅಂದರೆ ಒಂದು 20 ಜನ ಇಲ್ಲಾಂದ್ರೆ ಅಷ್ಟೇ. ಮಿಕ್ಕಿದೆಲ್ಲ ಪೇಷಂಟೇ ಬಂದು ಅವ್ರು ಚೆನ್ನಾಗಿ ಆಗಿ ಅವ್ರಿಗೆ ಮದುವೆ ಮಾಡಿಸಿ ಅವರು ಸ್ಟಾಫ್ ಆಗಿ ಮಾಡಿಸ್ತೀನಿ. ಹೌದು ಮೇಡಮ್, ನಾನು ಡ್ರೈವರ್ ತಾನೆ ಮೇಡಮ್. ನಾವು ಎಷ್ಟು ದೇವ್ರ ಮೇಲೆ ಹತ್ತಿಸ್ತೇವೆ ಕೂಡ ನಾವು ಅಲೆಯೋದು ಮರೆಯಲ್ಲ. ಈಗ ಕೂಡ ನಾನು ಬೀದಿಯಲ್ಲಿ ಫುಟ್ಪಾತಲ್ಲಿ ತಿಂತೀನಿ, ನನ್ನ ಕಾರ್ ನಿಲ್ಲಿಸ್ಬಿಟ್ಟು. ಇವತ್ತು ಕೂಡ ರಾಯಲ್ ಆಗಿ ಬದುಕೋಕೆ ಗೊತ್ತು, ಭಿಕ್ಷಕನಾಗಿರೋ ಕೂಡ ಗೊತ್ತು. ನಾನು ಮೊನ್ನೆ ರೋಡಲ್ಲಿ ಭಿಕ್ಷಕನ ಥರ ನಡ್ಕೊಂಡಿದ್ದೆ, ಬಿಕ್ಷಿಟೆಲ್ಲ ಹಾಕ್ಕೊಂಡು ಕೋಲಾರಲ್ಲಿ. ತುಂಬ ಸ್ವಲ್ಪ ಡಿಪ್ರೆಷನ್ ಥರ ಆಗಿಬಿಟ್ಟಿದ್ದೆ ನಾನು. ಅದು ಯಾಕಂದರೆ ನಮ್ಮ ಕೆಲಸ ಹಂಗಿದೆ ಅಲ್ಲ, ತುಂಬ ಸ್ಟ್ರೆಸ್ ಆಗಿಬಿಡ್ತದೆ ನಮಗೆ. ಸ್ಟ್ರೆಸ್ ಆಗುತ್ತೆ, ಡಿಪ್ರೆಷನ್ ಆಗಿಬಿಡ್ತೀವಿ. ನಾವು ಯಾಕೆ ಹಿಂಗೆ ಬದುಕಬೇಕು, ಯಾಕೆ ನಾವು ಇಂಥ ಸೇವೆ ಎಲ್ಲ ಮಾಡಬೇಕು, ಜನ ಮಾಡೋದು ಇದೆಲ್ಲ ನೋಡಿ ನೋಡಿ ನಮಗೆ ಒಂಥರ ಆಗಿಬಿಡ್ತದೆ. ಆದರೆ ನಾನು ಒಂದೇ ಒಂದು ಮನಸ್ಸಲ್ಲಿ ಮಾತ್ರ ಅನಿಸ್ತದೆ, ನಾವು ಏನಂದರೆ ದೇವರಿಂದ ಹಾರಿಸ್ಕೊಂಡಿರುವ ಒಂದು ಹೃದಯ ಅದು. ಹಂಗೆ ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ನಾನು ತುಂಬ ಚಟಗಳಲ್ಲಿ ಇದ್ದೆ, ರೌಡಿಸಮ್ ಮಾಡೋದು, ಹೊಡೋದು, ಪಡೋದು, ಕಳ್ತನ ಮಾಡೋದು, ದೌರ್ಜನ್ಯ ಮಾಡೋದು. ಚಿಕ್ಕ ವಯಸ್ಸಲ್ಲಿ ಶೋಕಿಗಾಗಿ ಎಣ್ಣೆ ಹೊಡಿಯೋಕ್ಕಾಗಿ ದುಡ್ಡು ಬೇಕು, ಅದಕ್ಕಾಗಿ ಏನು ತಪ್ಪು ಬೇಕಿದ್ರೆ ಯಾವ ಮಟ್ಟಕ್ಕೆ ಬೇಕಿದ್ರೆ ಹೇಳಿ ಹೇಳಕ್ಕೆ ರೆಡಿ ಆಗಿರ್ತೀವಿ ನಾವು ಫ್ರೆಂಡ್ಸ್ ಜೊತೆಗೆ. ತಾಯಿ ರೇಷ್ಮೆ ಶಿರ ಅಡ ಇಟ್ಟು ಕುಡಿದ್ವಿ ನಾವು, ತಾಯಿ ಮಾಂಗಲ್ಯ ಕಳ್ತನ ಮಾಡಿ ಕುಡಿದ್ವಿ. ಈ ಥರ ಮನೆಯಲ್ಲಿ ಸೇರಿಸಲ್ಲ. ನಾನು ಬೀದಿಗೆ ಬಂದೆ. ಇಲ್ಲಿ ನನ್ನ ಮಣ್ಣು ಕರ್ನಾಟಕ, ನಾನು ಹುಟ್ಟಿದ ಮಣ್ಣು ಬ್ಯಾಂಗ್ಳೂರು. ಅಪ್ಪ 3 ಜನ, ನನ್ನ ಇಲ್ಲ 4 ಜನ, 2 ನಾನು ಗಂಡಸರು, 2 ಹೆಣ್ಮಕ್ಕಳು. ನಾವೆಲ್ಲ ಇಲ್ಲೇ ಹುಟ್ಟಿದ್ದು. ಅಪ್ಪ ಟೆಲಿಫೋನ್ ಡಿಪಾರ್ಟ್ಮೆಂಟು, ಗೌರ್ಮೆಂಟ್ ಎಂಪ್ಲಾಯಿ, ಟೆಲಿಫೋನ್ ಡಿಪಾರ್ಟ್ಮೆಂಟ್ಲಿ ಎಸ್ ಐ ಅವರು. ರಿಟೈರ್ ಆಗಿಬಿಟ್ರು, ಚೆನ್ನಾಗಿ ನೋಡಿದ್ರು ನನಗೆ. ನಾನು ಮಾತ್ರ ಸ್ವಲ್ಪ ದುಷ್ಟ ಚಟದಿಂದ
ಫ್ರೆಂಡ್ಸು ಕೆಟ್ಟ ಬ್ಯಾಡ್ ಕಂಪನಿ ಅವರು ಅವರು ಸಹವಾಸ ಅದರಿಂದ ನಾವು ತಪ್ಪಿದ್ರೆ ಅಪ್ಪ ಇಲ್ಲ ಅಪ್ಪ ಬಂದು ಜಮೀನೆಲ್ಲ ಮಾರಿ ಒಳ್ಳೆ ಮನೆಯಲ್ಲಿ ಇಟ್ಟಿದ್ರು ತಮಿಳ್ನಾಡಲ್ಲಿ ಜಮೀನಿದೆ ನಮ್ಮ ತಾತಂದ ಎಲ್ಲ ಖಾಲಿ ಮಾಡಿದೆ ಮಜಾ ಮಾಡಿದೆ ಜಾಲಿ ಮಾಡಿದೆ ಫ್ರೆಂಡ್ಸ್ ಜೊತೆಗೆ ಒಂದು ನಿಮಿಷ ಜಲ್ದಿ ಜಲ್ದಿ ನಡೀರಿ ಮುಂದೆ ನಡು ಕನಿಷ್ಠ ಈಗ ಕೂಡ ಇದೆ ಒಂದು ವಾರ ಎಕರೆ ಜಮೀನು ಇದೆ ಹೈವೇ ಚೆನ್ನೈ ರೂಟ್ ಹೈವೇನಲ್ಲೇ ಇದೆ ಅವಾಗ ನಮ್ಮ ಅಪ್ಪ ರೋಡ್ ರೋಡಲ್ಲಿ ಇರೋದೆಲ್ಲ ಮಾರಿಬಿಟ್ರು ಆಮೇಲೆ ಅಪ್ಪ ಒಂದು ಚರ್ಚ್ ಮಾಡಿದ್ದಾರೆ ಅಲ್ಲಿ ಅದು ಅದು ಅಲ್ಲಿ ಕಟ್ಟಕ್ಕೆಲ್ಲ ಸ್ವಲ್ಪ ಖರ್ಚು ಮಾಡಿಬಿಟ್ರು ಆಮೇಲೆ ಅಲ್ಲೇ ತಂದೆ ಸತ್ತೋಗ್ಬಿಟ್ರು ನಾನು ಅಮ್ಮ ಕೂಡ ಹಂಗೆ ಕೊರೋನಾ ಟೈಮಲ್ಲಿ ಸತ್ತೋಗ್ಬಿಟ್ರು ಆಮೇಲೆ ಇಲ್ಲಿ ದೇವರು ನನಗೆ ಈ ಕರ್ನಾಟಕದಲ್ಲಿ ಸೇವೆ ಮಾಡೋಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಆ ಜೀವಂತ ಕಾಲ ಎಲ್ಲ ಇರೋವರೆಗೆ ನಮ್ಮ ನಾನು ಹುಟ್ಟಿದ ಈ ಮಣ್ಣಿಗೆ ಒಳ್ಳೆ ಋಣ ತೀರಿಸ್ಬೇಕು ಅನಾಥರೇ ಇರಬಾರ್ದು ರೋಡಲ್ಲಿ ನನಗೆ ಮಾಹಿತಿ ಸಿಕ್ಕಿದ ತಕ್ಷಣ 2-3 ಗಂಟೆ ಒಳಗಡೆ ನಾನು ರಕ್ಷಣೆ ಮಾಡಬೇಕಂತ ತುಂಬ ದೂರ ಅಂದರೆ ರಕ್ಷಣೆ ಮಾಡೋಕ್ಕಾಗಲ್ಲ ಈಗ ಹೊಸ ಬಸ್ ತಗೊಂಡಿದ್ದೀನಿ ಒಂದು ಕಂಪನಿ ನನಗೆ ಕೊಟ್ಟಿದ್ದಾರೆ ದೊಡ್ಡ ಬಸ್ಸು ರೆಸ್ಕ್ಯೂ ಚಾರಿಯೆಟ್ ಅಂತ ಹಂಗಂದ್ರೆ ರಕ್ಷಣೆಯ ರಥ ಅಂತ ಅದು ಬೀದಿಗೆ ಹೈವೇಗೆ ಹೋಗುತ್ತದೆ ಹೈವೇನಲ್ಲಿ ಬೇರೆ ಬೇರೆ ಊರಲ್ಲಿ ತಾಲೂಕಲ್ಲಿ ಯಾರು ಇದ್ದಾರೋ ಅವ್ರಿಗೆಲ್ಲ ರೆಸ್ಕ್ಯೂ ಮಾಡಿಕೊಂಡು ಅಲ್ಲೇ ಗಾಡಿಯಲ್ಲೇ ಸ್ನಾನ ಮಾಡಿಬಿಟ್ಟು ಅಲ್ಲಿಯೇ ಟಿ ವಿ ಎಲ್ಲ ಫುಡ್ ಎಲ್ಲ ಅಲ್ಲಿಯೇ ಮಾಡೋದು ಬರೋದ ತಕ್ಷಣ ಅವನು ಒಂದು ಒಳ್ಳೆ ಮನುಷ್ಯನಾಗಬೇಕು ಆ ಥರ ಒಂದು ಗಾಡಿ ರೆಡಿ ಮಾಡ್ತಾ ಇದ್ದೀನಿ ಆಗ್ತದೆ ಹೀರೋ ಹೀರೋಯಿನ್ಗೆ ಕ್ಯಾರವನ್ ಇದೆಯಲ್ಲ ಆ ಥರ ಅದು ಅದು ಕಾಸ್ಟ್ಲಿ ಇದು ಬಂದು ಬೇರೆ ರಕ್ಷಣೆ ಮಾಡೋಕ್ಕೆ ಅನಾಥರಿಗೆ ರೋಡಲ್ಲಿ ಎಲ್ಲ ಕಲ್ಕೊಂಡಿರೋರಿಗೆ ಅವ್ರಿಗೆ ಮಾತ್ರ ಇದು ರೆಡಿ ಮಾಡೋಕ್ಕೆ ನಾವು ಮಾಡ್ತಾ ಇದ್ವಿ ಜಗಳ ಅಂದರೆ ನಾವು ಎಲ್ರಿಗೆಲ್ಲ ವಯಸ್ಸಾನೆ ಅದು ಏಜು ಬಿಟ್ಕೊಡೋಕ್ಕಾಗಲ್ಲ ಮನ್ಸು ಬರೋಲ್ಲ ಏನು ಬೇಕಂದ್ರೆ ಆ ಟೈಮಲ್ಲೆಲ್ಲ ಹೊಡೆಯೋದು ಪಡೆಯೋದು ಮಾಡ್ತಾ ಇದ್ದೆ ಆದರೆ ಯಾರಿಗೂ ಕೊಲೆ ಮಾಡಿಲ್ಲ ಅರ್ಧ ಪರ್ಧ ಹೊಡೆಯೋದು ಅಷ್ಟೇ ಯಾವುದು ಕೇಸ್ ಇಲ್ಲ ಕೇಸ್ ಅಂದರೆ ಯೂನಿಯನಲ್ಲಿ ಆಟೋ ಯೂನಿಯನಲ್ಲಿ ಸ್ಟ್ರೈಕ್ ಮಾಡೋದು ಧರ್ನಾ ಮಾಡೋದು ಆಮೇಲೆ ನಾನು ಇಲ್ಲಿಂದ ಚೆನ್ನೈಗೆ ಹೋಗ್ಬಿಟ್ಟೆ ಚೆನ್ನೈ 17 ವಯಸ್ಸಲ್ಲಿ ಇಲ್ಲ ಇನ್ನೂ ಬಂದು ಕೂಡ ಜೈಲಿಗೆ ಹೋಗ್ಬಿಟ್ಟು ಬಂದು ಅಲ್ಲಿ ಮಡ್ರಾಸಲ್ಲಿ ಜುಡಿಷಿಯಲ್ ಜೈಲಲ್ಲಿ ಇದ್ದೆ ಅದು ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಹಂಗೆ ಕಳ್ತನ ಮಾಡಿದೆ ಕರ್ನಾಟಕ ಸರ್ ಅಂತ ಅಲ್ಲಿಗೆ ಹೋಗಿದ್ರೆ ಸರ್ ಆ ವಯಸ್ಸಿದೆಲ್ಲ ಮೇಡಮ್ ನಾವು ಏನು ಮಾಡ್ತೀವಿ ನಾವು ಮಾಡೋದೇ ನ್ಯಾಯ ನಾವು ಮಾಡೋದೇ ಕರೆಕ್ಟ್ ಅಂತ ನಮ್ಗೆ ಅನ್ನಿಸ್ತದೆ ಆದ್ದರಿಂದ ನಾವು ಅಡ್ವೈಸ್ ಯಾರ್ದು ಅಡ್ವೈಸ್ ಕೇಳಲ್ಲ ನಾನೇ ರಾಜ ಹಂಗೆ ನಮಸ್ಕಾರ ಕನ್ನಡಿಗರೇ ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ವಿ ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪ್ರೀತಿಯಿಂದ ಅರಸಿ ಕಳ್ತನ ಮಾಡಿದ್ರು ಚೆನ್ನೈಯಲ್ಲಿ ಹೋಟೆಲಲ್ಲಿ ಜಾಸ್ತಿ ನಾವು ಬ್ಯಾಂಕ್ ರಾಬರಿ ಎಲ್ಲ ದೊಡ್ಡದೆಲ್ಲ ಇಲ್ಲ ಚಿಕ್ಕ ಚಿಕ್ಕದು ಏನು 200-500 ರೂಪಾಯಿ ಸಿಕ್ಕಿದ್ರೆ ಸಾಕು ಅವತ್ತಿನ ಖರ್ಚಿಗೆ ಕೆಲಸ ಮಾಡೋದು ಬೇಡ ಹಾಗೇನೆ ಕೆಲಸ ಕೂಡ ಮಾಡ್ತಾ ಇದ್ದೆ ಮೇಡಮ್ ಲೇಜಿ ಐ ಆಮ್ ನಾಟ್ ಎ ಲೇಜಿ ಫೆಲೋ ಲೇಜಿ ಎಲ್ಲ ನನಗೆ ಇಷ್ಟನೇ ಇಲ್ಲ ಈಗ ಕೂಡ ಹಾರ್ಡ್ ವರ್ಕ್ ಮಾಡ್ತೀನಿ ಅವಾಗ ಕೂಡ ಮಾಡ್ತೀನಿ ಮೇಡಮ್ ಅದು ನಾನು ಇಷ್ಟು ಮಟ್ಟಕ್ಕೆ ಮೇಲೆ ಬಂದಿದ್ದು ಕೂಡ ನನ್ನ ಹಾರ್ಡ್ ವರ್ಕೆ ನಾಲ್ಕು ವಿಷಯ ನಾನು ಇಷ್ಟು ಮಟ್ಟಕ್ಕೆ ಮೇಲೆ ಬಂದಿದ್ದು ಒಂದು ಡೆಡಿಕೇಶನ್ನು ಸೆಕೆಂಡು ಸ್ಯಾಕ್ರಿಫೈಸು ನಾವು ಅರ್ಪಣೆ ಮಾಡೋದು ಆಮೇಲೆ ದೇವರ ಭಕ್ತಿ ದೇವರ ಮೇಲೆ ಪ್ರೀತಿ ಆಮೇಲೆ ಹಾರ್ಡ್ ವರ್ಕ್ ಆಮೇಲೆ ಮುಖ್ಯವಾಗಿ ಸಿನ್ಸಿಯರಿಟಿ ದುಡ್ಡು ವಿಷಯ ಎಲ್ಲ ಕರೆಕ್ಟಾಗಿರಬೇಕು ಮಿಸ್ಯೂಸ್ ಮಾಡೋದು
ಕುಟುಂಬಕ್ಕೆ ಬಳಸ್ಕೊಳ್ಳೋದು, ಸ್ವಂತವಾಗಿ ಬಳಸ್ಕೊಳ್ಳೋದು, ಅದೆಲ್ಲ ಒಂದು ಲಿಮಿಟ್ ಇರಬೇಕು. ಅನಾಥರ ಹೆಸರು ಹೇಳಿಬಿಟ್ಟು ಈಗ ನಾನು ಒಂದು ಉಂಗುರ ಹಾಕಿದ್ರೆ ಕೂಡ ಜನ ಒಂಥರ ನೋಡ್ತಾರೆ. ಮೊನ್ನೆ ನಾನು ಡೋನರ್, ಒಳ್ಳೆ ಡೋನರ್, ನನಗೆ ತುಂಬ ಸಪೋರ್ಟ್ ಮಾಡೋರು, 80 ಲಕ್ಷ ರೂಪಾಯಿದು ಜಾಗ್ವಾರ್ ಕಾರು, ಬೇರೆ 7,000 ಕಿಲೋಮೀಟ್ರ್ ಓಡಿಸಿದ್ದಾರೆ, ಹೊಸ ಕಾರು. ನಿನ್ನ ಕೊಟ್ಬಿಡ್ತೀನಿ ರಾಜ, ನೀನು ಸ್ವಲ್ಪ ದುಡ್ಡು ಕೊಟ್ಬಿಡು ಏನೋ ನನಗೆ ಅಪ್ಪ ಅಂತ ಹೇಳಿದ್ರು. ಅಯ್ಯೋ ಸರ್, ನೀವು ಕೊಟ್ಟರೆ ನಾನು ಸುಮ್ಮನೆ ಕೊಟ್ಟರೆ ಕೂಡ ನಾನು ಓಡಿಸಲ್ಲ, ನಾನು ಓಡಿಸಿದ್ರೆ 100 ರೂಪಾಯಿ ಕೊಡೋಣ ಕೂಡ ನಿಮ್ಗೆ 100 ರೂಪಾಯಿ ಕೊಡಲ್ಲ, ಬೇಡ ಸ್ವಾಮಿ ಅಂತ. ಯಾಕಂದರೆ ನಾವು ಒಂದು ಬಾರ್ಡ್ರ್ ಬಿಟ್ಟು ನಾವು ಮೇಲೆ ಹೋಗಬಾರ್ದು. ನಾವು ಮಾಡೋದು ಕೆಲಸ ಏನು, ಪುಣ್ಯದ ಕೆಲಸ, ಒಂದು ಶುದ್ಧವಾದ ಕೆಲಸ, ದೇವರ ಕೆಲಸ ಆಯಿತಾ. ನಾವು ಕರೆಕ್ಟಾಗಿ ಇಲ್ಲ ಅಂದರೆ ಖಂಡಿತ ನಮಗೆ ಶಾಪ ಬರ್ಬೋದು, ಏನು ಬೇಕಂದ್ರೆ ನಡಿಬೋದು. ಆದ್ದರಿಂದ ನಾವು ಈ ದೇವರ ಕೆಲಸ ನಮ್ಮ ತುಂಬ ಭಯಭಕ್ತಿಯಿಂದ ಮಾಡಬೇಕು. ಅಥವಾ ಏನೋ ನಾವು ಮಾಡ್ತೀವಿ, ಕೆಲಸ ಮಾಡ್ತೀವಿ, ಸೇವೆ ಮಾಡ್ತೀವಿ ಅಂತೆಲ್ಲ ಮಾಡಿದ್ರೆ ನಮಗೆ ಖಂಡಿತ ಅದು ಒಳ್ಳೆದಿರೋದಿಲ್ಲ. ಅದು ಯಾಕಂದರೆ 25 ವರ್ಷ ಆಯಿತು, ಇನ್ನೂ ಸಿಲ್ವರ್ ಜುಬ್ಲಿ ಮಾಡಿಲ್ಲ, ಮಾಡಬೇಕು ಅಂತಿದೆ. ಒಂದು ಹುಟ್ಟು ಒಂದು ಬಿಟ್ಟರೆ ನಮ್ಗೆ ಕಷ್ಟ ಆಗ್ತದೆ. 25 ವರ್ಷ ದಾಂಡು 6 ತಿಂಗಳು ಎಷ್ಟು ಆಗಿತ್ತು. 25 ವರ್ಷ ನಾನು ಹೆಂಗೆ ನಡೆಸಿದ್ದೆ, ಎಷ್ಟು ಶ್ರಮ ಕಷ್ಟ. 20,000 ಜನ ರಕ್ಷಣೆ ಮಾಡಿದ್ವಿ. 20,000 ಜನ ನಮ್ಮಲ್ಲಿ ಬಂದು ತೀರ್ಕೊಂಡಿರೋ ಮಾತ್ರ 9,000 ಜನ ಮೇಲೆ. 9,000 ಜನ ತೀರ್ಕೊಂಡಿದ್ದಾರೆ. ಈಗ 800 ಜನ ಇದ್ದಾರೆ. ಒಂದು 6-7 ಸಾವಿರ ಜನ ಬಂದು ತಿರ್ಗಾ ಚೆನ್ನಾಗಿ ವಾಸಾಗಿ ಇಲ್ಲಿಂದ ಹೋಗಿದ್ದಾರೆ ಬ್ಯಾಕ್. ಒಂದು 809 ಜನ ಮನೆ ಹುಡುಕಿ ನಾವು ಕಳಿಸಿದ್ದೀವಿ. ಅದರ 20,000 ಜನ ಅಂದರೆ ಕಡಿಮೆ ಆಯ್ತಾ ಸರ್, 25 ವರ್ಷದಲ್ಲಿ. ಹೌದು, ಅದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಮೆಂಟಾಲಿಟಿ ಇರುತ್ತೆ, ಒಂದೇ ಮೆಂಟಾಲಿಟಿ ಅಲ್ಲ. ಹೌದು, ಅಲ್ಲಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಮೇಲಿಂದ ಜಂಪ್ ಮಾಡಿಬಿಡ್ತಾರೆ. ಎಲ್ಲ ಫೆನ್ಸ್ ಮಾಡಿದ್ದೀನಿ ನೋಡಿ ಬಿಲ್ಡಿಂಗಲ್ಲಿ. ಅದೆಲ್ಲ ಮಾಡ್ತಾರೆ, ಎಲ್ಲ ನೋಡ್ಕೋಬೇಕು ನಾವು, ಪ್ರತಿ ವಿಷಯ ಎಲ್ಲರೂ ನೋಡ್ಕೋಬೇಕು ಎಲ್ಲ. ಆಯಿತು, ಇನ್ನೊಂದು ಸ್ವಲ್ಪ ಇದು ಪರವಾಗಿಲ್ಲ, ಹತ್ರ ನಿಮಗೆ ಸ್ಪೆಷಲ್ ನಿಮ್ಗೆ ಸಿಕ್ತು ಈ ಥರ ಲಕ್ಕಿ, ಯಾರಿಗೂ ಸಿಕ್ಕಲ್ಲ. ಅದು ಲೈವ್ ರೆಸ್ಕ್ಯೂ ಮಾಡೋದಲ್ಲ, ನಮ್ಮ ವಿಡಿಯೋನಲ್ಲಿ ಇರ್ತದೆ ಅಷ್ಟೇ, ನಿಮ್ಗೆ ಸಿಗ್ತದಂತ ಕರೆಕ್ಟ್ ಕರೆಕ್ಟ್ ಟೈಮ್ ಬಂದಿದ್ದೀರ ನೀವು ನೋಡಿ. ನೋಡಿ, ಈ ಥರ ಟಿಂಬರ್ ಇದೆಲ್ಲ, ಈ ಥರ ಸೌದೆ ಕೊಡ್ತಾರೆ ನಮಗೆ. ಅವ್ರು ಸೌದೆ ಕೊಡ್ತಾರೆ, ಕೆಲವರು ಮರಗಳು ಕೊಡ್ತಾರೆ. ಅದನ್ನೆಲ್ಲ 0 ಮೇಂಟೆನೆನ್ಸು, ಬರೀ ಡೀಸೆಲ್ ಖರ್ಚಾಗುತ್ತೆ ಸೌದೆ ತೊಗೊಂಡ್ಬರೋಕ್ಕೆ ಅಷ್ಟೇ. ಕೆಲವ್ರ ಟೈಮಲ್ಲಿ ಇಲ್ಲಾಂದರೆ ನಾವು ದುಡ್ಡು ಕೊಟ್ಟು ಕೊಂಡ್ಕೋಬೋದು ಅಷ್ಟೇ. ತುಂಬ ಕಷ್ಟ ರೀ, ನಾವು ಆಶ್ರಮ ನಡೆಸೋದೆಲ್ಲ. ನಾವು ದೇವಸ್ಥಾನ ಕಟ್ಬೋದು, ಚರ್ಚ್ ಕಟ್ಬೋದು, ಮಸೀದಿ ಕಟ್ಬೋದು, ಈಸಿ ನಡೆಸೋದು. ವಾರಕ್ಕೊಂದ್ಸತಿ ಫ್ರೈಡೇ ಮಸೀದಿ ಇದು ಮಾಸ್ಕು, ಸಂಡೇ ಚರ್ಚು, ದೇವಸ್ಥಾನ ಬೆಳ್ಳಿ ಫ್ರೈಡೇ, ಈ ಥರ ಅವ್ರದ್ದು ಇದು ಇರ್ತದೆ, ಏನು ಮೇಂಟೈನ್ ಆಗ್ತದೆ. ಆಶ್ರಮ ಕಟ್ಬಿಟ್ಟು ಡೇಲಿ ಇಂಥ ಜನ ನೋಡೋದು ಬಂದರೆ ತುಂಬ ಕಷ್ಟ, ತುಂಬ ಕಷ್ಟ ಅಂದರೆ ತುಂಬ ಕಷ್ಟ. 25 ವರ್ಷ ನಾನು ಪಟ್ಟ ಶ್ರಮ ಕಷ್ಟ ಎಲ್ಲ ಕೇಳಿದ್ರು ತುಂಬ ಕಷ್ಟ, ಭಯ. ಅದಕ್ಕೆ ಜಾಸ್ತಿ ಯೋಚನೆ ಮಾಡಿ ಕೆಲಸ ಮಾಡೋಕೆ ನಮಗೆ ಸ್ವಲ್ಪ ಡಿಪ್ರೆಷನ್ ಹೋಗ್ಬಿಡ್ತೀವಿ, ಸ್ಟ್ರೆಸ್ ಆಗುತ್ತೆ. ಹೇಳ್ತಿಲ್ಲ, ಒಂದು ದಿನಕ್ಕೆ 300 ಕೆಜಿ ಅಕ್ಕಿ ಅಂದರೆ ಲೆಕ್ಕ ಮಾಡಿ, 300 ಅಕ್ಕಿ ಅಂದರೆ ತಿಂಗಳಿಗೆ 9,000 ಕೆಜಿ ಅಕ್ಕಿ, ತರಕಾರಿ ಕೂಡ 7,000 ಕೆಜಿ ಆಗ ತರಕಾರಿ ಬೇಕು, 8,000 ಕೆಜಿ ತರಕಾರಿ ಬೇಕು ನಮಗೆ. ನನಗೆ ದಾನಿಗಳು ಇಲ್ಲ ಅಂದರೆ ನಾನು ಈ ಹುಟ್ಟಿದ ಈ ಮಣ್ಣಿನ ಜನರನ್ನ ಆಶೀರ್ವಾದ ಸಿಕ್ಕಾಪಟ್ಟಿದೆ ನನಗೆ. ಅದು ಬಿಟ್ಟರೆ ಕಂಪನೀಸು, ಕಾರ್ಪೊರೇಟ್ಸ್ ಕಂಪನಿಗಳು CSR ಮಾಡ್ತಾರೆ, ಬಸ್ಸು, ಆ್ಯಂಬುಲೆನ್ಸು, ನಾನು ವಾಷಿಂಗ್ ಮಿಷಿನ್ ಕೊಟ್ಟಿದ್ದಾರೆ, ಆ ಥರ ಎಲ್ಲ ಒಬ್ಬೊಬ್ಬರು ನನ್ನ ಕೆಲಸ ನೋಡಿಬಿಟ್ಟು ಹೆಲ್ಪ್ ಮಾಡ್ತಾರೆ. ಬೇರೆ ಯಾವುದು ನಮಗೆ ಸರ್ಕಾರದಿಂದ ಅನಸಹಾಯ ಯಾವುದು ಇಲ್ಲಮ್ಮ. ಕುಮಾರಸ್ವಾಮಿ ಇರುವಾಗ ಮಾತ್ರ ನನಗೆ 1 ಎಕರೆ ಜಮೀನು ಕೊಟ್ಟರು. ಆಮೇಲೆ ಅದು ಬಿಟ್ಟರೆ ಕಾಂಗ್ರೆಸ್ ಸರ್ಕಾರದಲ್ಲಿ HK ಪಾಟೀಲ್ ಸಾಹೇಬರು 2-3 ಸತಿ 10-10 ಲಕ್ಷ ನಮಗೆ ಈಸ್ಕೊಟ್ರು. ಆಮೇಲೆ ಇದು ನಮ್ಮ ಏರಿಯಾ ಕ್ಷೇತ್ರ ಇವರು MLA ಅರವಿಂದ ನಿಬ್ಬಾವಳಿ ಅವರು ಒಂದು ಬೋರ್ ಹಾಕಿ ಕೊಟ್ಟಿದ್ದಾರೆ, ಅದು ಸ್ವಲ್ಪ ತುಂಬ ಅನುಕೂಲ ಆಯಿತು. ಆಮೇಲೆ ಕೊರೋನಾ ಟೈಮಲ್ಲಿ ಅವರು ನನಗೆ ಒಂದು ಲಾರಿ ಲೋಡು
ಫುಡ್ ಸಪ್ಲೈ ಮಾಡಿದ್ರು. ಅರುಂಧಿನಿ ಬಾವಲಿ ಸಾಹೇಬ್ರು ಅದೆಲ್ಲ ಮಾಡಿದ್ರು. ನನಗೆ ಯಾವುದು ಪಕ್ಷಕ್ಕೆ ಸೇರಿಲ್ಲ. ನಾನು ನಮಗೆ ಎಲ್ಲ ಪಕ್ಷದವರು ಬೇಕು, ಯಾಕಂದರೆ ನಾನು ಸಗಣಿ ಥರ ಎಲ್ಲಿ ಹಾಕಿದ್ರೆ ಅಂಟ್ಕೊಂಡ್ಬಿಡ್ತೀನಿ, ಹಿಂಗೆ ಹಾಕಿದ್ರೆ ಅಂಟ್ಕೊಂಡ್ಬಿಡ್ತೀನಿ, ಹಿಂಗೆ ಹಾಕಿದ್ರೆ ಅಂಟ್ಕೊಂಡ್ಬಿಡ್ತೀನಿ. ಹೌದು ಪರ್ಟಿಕ್ಯುಲರ್ ನಮ್ಮ ಪಕ್ಷದಲ್ಲ, ನಾವು ಎಲ್ಲರೂ ಬೇಕು ನಮಗೆ. ಓಟ್ ಹಾಕುವಾಗ ಮಾತ್ರ ಮನಸ್ಸಲ್ಲಿ ಯಾರಿದೆ ಅವ್ರು ಮಾತ್ರ ಹಾಕ್ಬಿಡ್ತೀವಿ ಅಷ್ಟೇ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.